ಒಂದು ಮ್ಯಾನೇಜ್ಮೆಂಟನ್ನು ಹುಟ್ಟಾಕೋದಂದರೆ ಸುಲಭದ ಮಾತಲ್ಲ. ಯಾಕಂದರೆ ನೀವು ಬೇರೆ ಬೇರೆ ಇಲಾಖೆಗೆ ಎಷ್ಟು ಸಲ ಪೇಪರ್ ಹಿಡ್ಕೊಂಡು ಅಡ್ಡಾಡ್ತೀರಿ, ನಮಗೆ ಬಂದು ಕಷ್ಟ ಮುಂದಿನ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಬರಬಾರ್ದು ಅಂಥೇಳಿ ಭಾಳ ಕಷ್ಟಪಟ್ಟು ಒಂದೊಂದು ಮ್ಯಾನೇಜ್ಮೆಂಟನ್ನು ಹುಟ್ಟು ಹಾಕಿ ಇವತ್ತು ನೋಡಿ ಎಲ್ಲ ರ್ಯಾಂಕ್ ಹೋಲ್ಡರ್ಸು ನಿಮ್ಮ ಮ್ಯಾನೇಜ್ಮೆಂಟ್ ಅಂಡರ್ನಲ್ಲಿ ಪಡಿತಾ ಇದ್ದೀರಿ. ಹಾಗಾಗಿ ನಿಮ್ಮ ಶ್ರಮ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತೇಳಿ ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ನಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಯಾಕಂದ್ರೆ ನಾನು ತಿಳ್ಕೊಂಡ್ಬಿಟ್ಟಂಗೆ ನೀವೆಲ್ಲ ರ್ಯಾಂಕ್ ಹೋಲ್ಡರ್ ಅಲ್ಲ ಅಂತ ತಿಳ್ಕೊಂಡಿದ್ದೀನಿ. ನೀವು ರ್ಯಾಂಕ್ ಹೋಲ್ಡರ್ ಅಲ್ಲ, ಇವತ್ತು ರ್ಯಾಂಕ್ ಹೋಲ್ಡರನ್ನು ಪ್ರೊಡಕ್ಟ್ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಮುಖದಲ್ಲಿ ಭಾಳ ಖುಷಿ ಉಂಟು, ಯಾಕಂದರೆ ಒಂದು ಸಂಸ್ಥೆ ಸ್ಥಾಪನೆ ಮಾಡಿಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ನೀವು ಬದುಕನ್ನು ಕಟ್ಕೊಡ್ತಾ ಇದ್ದೀರಿ. ಹಾಗೇ ಇಲ್ಲಿ ಮ್ಯಾನೇಜ್ಮೆಂಟು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ 180 ಮ್ಯಾನೇಜ್ಮೆಂಟ್ನ ಸದಸ್ಯರಿದ್ದಾರೆ ಅಂತ ಹೇಳಿದ್ರು, ಭಾಳ ಖುಷಿಯಾಯಿತು. ಲಾಸ್ಟ್ ಇಯರ್ ಸುಮಾರು ಪ್ರೋಗ್ರಾಮ್ ಮಾಡಿ ಎಸ್ ಎಸ್ ಎಲ್ ಸಿ ರಿಸಲ್ಟು 17ಕ್ಕೆ ಇದ್ದದ್ದು 2ಕ್ಕೆ ಬಂತು. ಯಾಕಂದರೆ ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೇನೋ ಅಲ್ಲಿ ನಮ್ಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ನಂಗೆ ಯಾವಾಗೂ ತಲೆಬಿಸಿ ಆಗಿಲ್ಲ. ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಾಗ ಸತತವಾಗಿ 5 times 100% ಬಂದ್ವಿ. ಎಲ್ಲ ಮಿನಿಸ್ಟ್ರು ನೀವು ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಇಲ್ಲಿ ನಮಗೆ 17ನೇ ರ್ಯಾಂಕ್ ಬಂದಿದೆ, ನಾವೆಲ್ಲ ಬಯಸ್ಕೊಂಡಿದ್ದೇವೆ ಅಂತೇಳಿ ಭಾಳ ಜನ ಹೇಳಿದ್ರು. ನೀವೇನು ಬಯಸ್ಕೊಳ್ಳೋಗತ್ತಿಲ್ಲ, ಈ ವರ್ಷ ನೀವೆಲ್ಲ ಎದೆ ತಟ್ಟಿ ನಿಲ್ಲುವಂಥ ಕೆಲಸ ಆಗ್ತದೆ ಅಂಥೇಳಿ ಎಲ್ಲರನ್ನು ಹುರಿದುಂಬಿಸಿ ಇವ್ರು ಹೇಳ್ದಂಗೆ ಸುಮಾರು ಪ್ರೋಗ್ರಾಮನ್ನು ಮಾಡಿದ್ರು, ಕೆಲವ್ರಿಗೆ ಗೊತ್ತಿಲ್ಲ. ಆ ಫೈನಲ್ ಟಚಪ್ಪನ್ನು ಅದನ್ನು ಮಾಡಿ ನಮ್ಮದು 17ರಿಂದ 2ನೇ ರ್ಯಾಂಕ್ ಬಂದಿದೆ. ಯಾಕಂದರೆ ಅದು ನಿಮ್ಮದೆಲ್ಲ ಪರಿಶ್ರಮ. ಯಾಕಂದರೆ ನಿಮ್ಮದು 232 ಇರತಕ್ಕಂಥ ಶಾಲೆಗಳು 150 ಶಾಲೆಗಳು 100% ಬಂದಿದ್ದಾವೆ. 98% ನೀವು ತೆಗೆದಿದ್ದೀರಿ, ಕೇವಲ 2% ಅಷ್ಟೇ ಫೇಲ್ಯೂರ್ ಇದೆ. ಈ ವರ್ಷ ನಾವು ಇನ್ನೂ ಮುಂದಾಗಿ ನಮ್ಗೆ 1ನೇ ರ್ಯಾಂಕ್ ಬರೋದು ನಮಗೇನು ದೊಡ್ಡ ಸಮಸ್ಯೆ ಅಲ್ಲ. ನಮ್ಮದು ಲೋ ಏಮ್ ಈಸ್ ಕ್ರೈಮ್ ಅಂತ ಹೇಳ್ತಾರೆ, ನಾವು ಯಾವಾಗಲೂ 100%. 30-35 ವರ್ಷಗಳ ಹಿಂದೆ ನಮಗೆ ಇಂದಿನಂತಹ ಒಂದು ದಿನದ ಕಲ್ಪನೆ ಸಮೇತ ನಮ್ಮ ಮೈಂಡಲ್ಲಿ ಇರಲಿಲ್ಲ. ಆ ಕಾಲದಲ್ಲಿ ನಮ್ಮ ಮಕ್ಕಳು ವಿದ್ಯೆಯಿಂದ ತೀರಾ ವಂಚಿತರಾಗಿದ್ದರು. ನಮ್ಮ ಹೆತ್ತವರಿಗೆ ಒಂದು ಕೆಲವು ಬೆರಳೆಣಿಕೆಯಷ್ಟು ಹೆತ್ತವರನ್ನು ಬಿಟ್ಟರೆ ವಿದ್ಯೆಯ ಗಂಧಗಾಳಿನೂ ಇರಲಿಲ್ಲ. ಅದರಲ್ಲೂ ಹಳ್ಳಿಗಾಡಿನ ಪ್ರದೇಶದಲ್ಲಿ ಒಂದು ಕಡೆಯಲ್ಲಿ ಅವರಿಗೆ ವಿದ್ಯೆಯನ್ನು ಬೇಕುವಂತಹ ಸೌಕರ್ಯ ಇರಲಿಲ್ಲ, ಇನ್ನೊಂದು ಕಡೆಯಲ್ಲಿ ಎಲ್ಲಿಯಾದರೂ ವಿದ್ಯೆ ಬೇಕು ಅಂತ ಹೇಳಿದರೆ ನಮಗೆ ಸೀಟ್ ಕೊಡುವಂತಹ ಶಾಲೆಗಳು ಯಾರೂ ಇರಲಿಲ್ಲ. ಇದಕ್ಕೆ ಕಾರಣಗಳು ಇದ್ದವು. ಯಾಕಂತ ಹೇಳಿದರೆ ನಮ್ಮ ಮಕ್ಕಳು ಹೋದರೆ ರಿಸಲ್ಟ್ ಕಮ್ಮಿ ಆಗ್ತದೆ ಅಂತ ಹೇಳಿಕೊಂಡು ಆ ಕಾಲದಲ್ಲಿ ನಮ್ಮ ಮದ್ರಸೆಗಳನ್ನು ಕನ್ವರ್ಟ್ ಮಾಡಿ ಆದರೂ ನಾವು ನಮ್ಮ ಶಾಲೆಗಳನ್ನು ಮಾಡಬೇಕು ಅಂತ ಮಾಡಿದಂತಹ ಒಂದು ಪ್ರಯತ್ನ ಇದು. ಇಂದು ಅಲ್ಹಮ್ದುಲಿಲ್ಲಾ ನಮ್ಮ ಮುಂದೆ ಇಷ್ಟೊಂದು ಶಾಲೆಗಳಿವೆ. ನಾವು ಬಹುಶಃ ಯಾವಾಗಲೂ ತಿಳ್ಕೊಂಡಿರಲಿಲ್ಲ ನಮ್ಮದೇ ಆದಂತಹ ಒಂದು 100+ ಶಾಲೆಗಳಿರ್ಬೋದು. ದಕ್ಷಿಣ ಕನ್ನಡದಲ್ಲಿ ಇವತ್ತು 400 ಚಿಲ್ಡ್ರ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ 183 ಶಾಲೆಗಳು ಮುಸ್ಲಿಂ ಜಮಾತ್ನ ವತಿಯಿಂದ ನಡೆಯುವಂತಹ ಶಾಲೆಗಳು. ಇಂತಹ ಒಂದು ದಿನ ಬರ್ಬೋದು, ಇದಕ್ಕೊಂದು ಒಕ್ಕೂಟ ಇರ್ಬೋದು, ಇದರಿಂದಾಗಿ ನಮ್ಮ ಮಕ್ಕಳು ಒಂದು ಘನನೀಯವಾದಂತಹ ಸಾಧನೆಗಳನ್ನು ಮಾಡಬಹುದು. 99% ರಿಸಲ್ಟ್ ನಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳು ಸತತವಾಗಿ ವರ್ಷಾನುವರ್ಷ ಪಡೀತಾ ಬರಬಹುದು. ಮತ್ತು ಅವರಿಗೆ ನಾವು ಅವಾರ್ಡ್ ಕೊಡುವಾಗ ಅದರಲ್ಲಿಯೂ 95% ಬರುವಂಥ ಮಕ್ಕಳು ಒಂದು 250 ಜನ ಇರಬಹುದು, ಮತ್ತು ನಾವು ಅವರಿಗೆ ಅವಾರ್ಡ್ ಕೊಡ್ಬೋದು. ಇದೆಲ್ಲ ನಾವು ಯಾವಾಗಲೂ ತಿಳ್ಕೊಂಡಿರಲಿಲ್ಲ. ಮತ್ತು ಇದನ್ನೆಲ್ಲ ತಿಳ್ಕೊಂಡು ನಮಗೊಂದು ಕರ್ನಾಟಕ ಸರ್ಕಾರ ಒಂದು ರಾಜ್ಯೋತ್ಸವ ಅವಾರ್ಡ್ ಕೊಡ್ತದೆ ಅಂತಲೂ ನಾವು ಭಾವಿಸಿರಲಿಲ್ಲ. ಇದಕ್ಕೆ ಕಾರಣಕರ್ತರು ಸರ್, ನಾವು ಮೀಫ್ ಅಂತ ಹೇಳೋದಿಲ್ಲ. ಮೀಫ್ ಕೇವಲ ಇದರಲ್ಲಿ ಒಂದು ನಿಮಿತ್ತ ಮಾತ್ರ, ಇದೊಂದು ಒಕ್ಕೂಟ ಮಾತ್ರ. ಇದಕ್ಕೆ ಈ ಯಶಸ್ಸಿನ ಸಂಪೂರ್ಣ ಹಕ್ಕುದಾರರು ನಮ್ಮ ಮಕ್ಕಳು. ಏನು ಇವತ್ತು ಕೆಲವು ಮನೆಗಳಲ್ಲಿ ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲ ಸರ್. ಕೆಲವಷ್ಟು ಮಕ್ಕಳು ಬರ್ತಾರೆ, ಪಿ ಯು ಸಿ ಆದಮೇಲೆ 25,000 ರೂಪಾಯಿ ಫೀಸ್ ಕೊಡಲಿಕ್ಕೆ ಅವ್ರ ಹತ್ರ ಇರೋದಿಲ್ಲ. ಅಂಥ ಮಕ್ಕಳು ಇವತ್ತು ಗಣನೀಯ ಸಾಧನೆಗಳನ್ನು ಮಾಡಿಕೊಂಡು ಕಳಸಲ. ನಮ್ಮ ಪರ್ಸೆಂಟೇಜ್ ಸರ್ ಪಿ ಯು ಸಿಯಲ್ಲಿ 99.07, ಎಸ್ ಎಸ್ ಎಲ್ ಸಿಯಲ್ಲಿ 98.67 ಅಂತ ಹೇಳಿದರೆ ಒಂದು 5,000 ಮಕ್ಕಳಲ್ಲಿ 50 ಮಕ್ಕಳು ಮಾತ್ರ ಫೇಲ್ ಆಗೋದು ಅಂತ ಹೇಳಿದರೆ, ನಾನು ಬೆಂಗಳೂರಲ್ಲಿ ಇದನ್ನೆಲ್ಲ ಹೇಳಿದರೆ ಅವ್ರು ಹೇಳ್ತಾರೆ ಫೇಲ್ ಆಗ್ತಾರೆ ಮಕ್ಕಳು ಅಂತ. ಯಾಕಂತ ಹೇಳಿದರೆ ಎಲ್ಲ ಸ್ಥಿತಿವಂತರ ಮಕ್ಕಳು ಬರೋದು, ಅಲ್ಲೆಲ್ಲ 100 ಬರೋದು ದೊಡ್ಡ ವಿಚಾರ. ಆದರೆ ಇಲ್ಲಿ ನಮ್ಮಲ್ಲಿರುವಂತಹ ಮಕ್ಕಳು ಒಂದು ಕಾಲದಲ್ಲಿ 30-35% ಆಗ್ತಾ ಇರಲಿಲ್ಲ ಸರ್. ಇವಾಗ ಮೀಫ್ ಇದು ಬಂದಮೇಲೆ ಇದು ಈ ಒಕ್ಕೂಟ ಸ್ಟಾರ್ಟ್ ಆದ ಯಾಕಂತ ಹೇಳಿದರೆ, ನಮ್ಮ ಸಾಮಾನ್ಯ ಸಮಸ್ಯೆಗಳಿಗೆ ನಾವು ಒಂದು ಸಂಘಟಿತರಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ. ಇದಕ್ಕೆ ಒಂದು ಪದಾಧಿಕಾರಿಗಳ ಹಿಂದಿನವರು ಬಹಳಷ್ಟು ಶ್ರಮಿಸಿ ಕೋರ್ಟ್ ಮುಖಾಂತರ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಟ್ಟಿದ್ದರು. ಆಮೇಲೆ ಇತ್ತೀಚೆಗೆ ಮೂಸಪ್ಪನವರು ಪ್ರೆಸಿಡೆಂಟ್ ಆದಮೇಲೆ ಕಳೆದ 3-4 ವರ್ಷಗಳಿಂದ ನಾವು ಏನು ಹೇಳಿದ್ವು ಅಂತ ಹೇಳಿದರೆ, ಸಮಸ್ಯೆಗಳ ಬಗ್ಗೆಯೇ ನಾವು ಎಷ್ಟು ಚಿಂತಿಸೋದು, ನಾವು ಅಭಿವೃದ್ಧಿಯ ಬಗ್ಗೆಯೂ ಚಿಂತಿಸಬೇಕು. ನಾವು ಮುಸ್ಲಿಮರು ನಮ್ಮನ್ನು ತಿರಸ್ಕರಿಸ್ತಾರೆ ಅಂತ ನಾವು ಕಂಡುಕೊಂಡದ್ದು ಏನಂತ ಹೇಳಿದರೆ, ನಮ್ಮಲ್ಲಿ ಪ್ರತಿಭೆ ಇದ್ದರೆ ಸರ್, ನಾವು ಪ್ರಯತ್ನ ಮಾಡಿದರೆ ನಮ್ಮ ಜೊತೆ ಎಲ್ಲರೂ ಸಹಕರಿಸ್ತಾ ಹೋಗ್ತಾರೆ ಅಂತ ಹೇಳೋದು. ಇದು ನಾವು ಹೆಸರಿಗೆ ಮಾತ್ರ ಮುಸ್ಲಿಂ ಶಾಲೆಗಳು ಅಂತ, ಇಲ್ಲಿ ಸಮಾಜದ ಪ್ರತಿಯೊಂದು ವಿದ್ಯಾವಂಚಿತ ಮಗುಗೂ ಅವಕಾಶ ಇದೆ.
ನಮ್ಮ ಪ್ರಯತ್ನ ಏನಂತ ಹೇಳಿದರೆ ನಮ್ಮ ಶಾಲೆಗಳಲ್ಲಿ ಕನಿಷ್ಠ ಒಂದು 40% ಮಕ್ಕಳಾದರೂ ವಟಾರದ ಎಲ್ಲ ಮುಸ್ಲಿಮೇತರ ಮಕ್ಕಳು ಬಂದು ಇಲ್ಲಿ ಕಲಿಬೇಕು ಅಂತ ಹೇಳುವಂಥದ್ದು. ದಕ್ಷಿಣ ಕನ್ನಡ ಒಂದು ಕಾಲದಲ್ಲಿ 1st, 2nd ಬರ್ತಾ ಇತ್ತು, ದಕ್ಷಿಣ ಕನ್ನಡ ಉಡುಪಿ. ಇವಾಗ 17-18 ರ್ಯಾಂಕಿಗೆ ಜಾರಿದೆ. ಇದಕ್ಕೆ ಮುಸ್ಲಿಂ ಮಕ್ಕಳೇ ಕಾರಣ ಅಂತ. ಇವರೇ ನಮ್ಮ ಮೇಲೆ ಒಂದು ದ್ವೇಷದಿಂದ ಅಥವಾ ತಾತ್ಸಾರದಿಂದ ಹೇಳಿದಲ್ಲ ಸರ್, ನಮ್ಮ ಮೇಲೆ ಕಾಳಜಿಯಿಂದ ಹೇಳಿದ್ದು. ಅವ್ರು ಯಾತಕ್ಕೆ ಹೇಳಿದರು ಅಂತ ಹೇಳಿದರೆ, ನಿಮ್ಮ ಶಾಲೆಗಳನ್ನು ನೀವು ನೋಡ್ತೀರಾ, ಅದೇ ರೀತಿ ಗೌರ್ಮೆಂಟಲ್ಲಿ ಇಷ್ಟು ಶಾಲೆಗಳಿವೆ, ಗೌರ್ಮೆಂಟ್ ಶಾಲೆಗಳು, ಅಲ್ಲಿ 50%ಅಷ್ಟು ಮಕ್ಕಳು ಮುಸ್ಲಿಂ ಮಕ್ಕಳು ಇರೋದು, ಆ ಮಕ್ಕಳ ಪರ್ಸೆಂಟೇಜ್ 30-40 ಬರೋದಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. ಅದನ್ನು ಗುರುತಿಗೊಂಡು ನಾವು ಏನು ಮಾಡಿದ್ವಿ, ನಾವು ಹೇಗಿದ್ರು ಟ್ರೈನಿಂಗ್ ಮಾಡೋದು ಮಾಡ್ತೇವೆ, ನಮ್ಮ 10 ಶಾಲೆಗಳ ಜೊತೆಗೆ ಹತ್ತಿರದಲ್ಲಿರುವ ಇನ್ನೊಂದು 4 ಗೌರ್ಮೆಂಟ್ ಶಾಲೆಗಳನ್ನು ನಾವು ಸೇರಿಸ್ಕೊಂಡು ಟ್ರೈನಿಂಗ್ ಮಾಡಿದರೆ ಏನಾಗ್ತದೆ ನಮಗೆ, ನಮ್ಮ ಶಾಲೆಯಲ್ಲಿ ನಾವು 150 ಮಕ್ಕಳಿಗೆ ಕೊಡುವಾಗ 250 ಮಕ್ಕಳಾಗಿಬಿಡ್ತಾರೆ, ಊಟ 100 ಜನ ಮಕ್ಕಳಿಗೆ ಜಾಸ್ತಿ ಕೊಡಬೇಕು ಅಂತ. ಕಳಸಲ ನಾವು 2,500 ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಈ ವರ್ಷ ಫಲಿತಾಂಶ ನೋಡಿದ್ದೇವೆ ಸರ್. 17-2 ಬಂದಿದೆ ದಕ್ಷಿಣ ಕನ್ನಡ, ಉಡುಪಿ 14-1 ಫಸ್ಟಿಗೆ ಬಂದಿದೆ. ಮತ್ತು ಮಕ್ಕಳಿಗೆ ಮತ್ತೊಂದು ಸಲ ಅಭಿನಂದನೆ ಹೇಳ್ತಾ ನಂದು ಒಂದೇ ಒಂದು ಪ್ರಾರ್ಥನೆ, ಈ ದೇಶ ಕಟ್ಟುವ ಕಾರ್ಯದಲ್ಲಿ ನಮ್ಮ ಮಕ್ಕಳು ಯಾವಾಗಲೂ ಮುಂದಿರಬೇಕು ಅಂತ ಹೇಳೋದು. ವಿ ಹ್ಯಾವ್ ದ ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ಸ್, ಡಾಕ್ಟರ್ಸ್, ಅಡ್ಮಿನಿಸ್ಟ್ರೇಟರ್, ಟೀಚರ್ಸ್, ಸ್ಕಾಲರ್ಸ್ ಎಕ್ಸೆಟ್ರಾ. ಆನ್ ದ ಅದರ್ ಸೈಡ್ ವಿ ಫೈನ್ ದ ಮದರ್ಸಾ ಬೇಸ್ ಎಜುಕೇಷನ್ ಸಿಸ್ಟಮ್ ವಿಚ್ ಈಸ್ ಟೇಕಿಂಗ್ ವೆರಿ ಬೇಸಿಕ್ ಅರಬಿಕ್ ಲ್ಯಾಂಗ್ವೇಜ್ ಟು ಮಿನಿಮಮ್ ಅರಬಿಕ್ ಲ್ಯಾಂಗ್ವೇಜ್, ದೇ ಡೋಂಟ್ ನೋ ದ ಲ್ಯಾಂಗ್ವೇಜ್ ಆ್ಯಕ್ಚುಲಿ, ಆ್ಯಂಡ್ ಬೇಸಿಕ್ ಸಮ್ ಆಫ್ ದ ರಿಚುವಲ್ಸ್ ಆಫ್ ಇಸ್ಲಾಮ್, ನಾಟ್ ಬಿಯಾಂಡ್ ದ್ಯಾಟ್ ದೇ ಆರ್ ನಾಟ್ ಅಡ್ವಾನ್ಸ್ಡ್. ಸೊ ದೀಸ್ ಟೂ ಪ್ರಾಡಕ್ಟ್ಸ್, ಒನ್ ಈಸ್ ಮದ್ರಾ ಬೇಸ್ಡ್ ಪ್ರಾಡಕ್ಟ್ಸ್, ಮದ್ರಸಾ ಬೇಸ್ಡ್ ಪ್ರಾಡಕ್ಟ್ಸ್, ಅನದರ್ ಈಸ್ ದ ಮಾಡರ್ನ್ ಇಂಗ್ಲೀಷ್ ಬೇಸ್ಡ್ ಕೋರ್ಸ್. ಇಂಗ್ಲೀಷ್ ಬೇಸ್ಡ್ ಪ್ರಾಡಕ್ಟ್ಸ್ ಆರ್ ದ ಒನ್ ದೇನು ಇಂಗ್ಲೀಷ್ ಮಾಡರ್ನ್ ಎಜುಕೇಷನ್, ಲೆಸ್ ಅರಬಿಕ್, ಲೆಸ್ ಇಸ್ಲಾಮ್. ದ ಅದರ್ ಸೈಡ್ ಇಸ್ಲಾಮ್ ಟು ಸಮ್ ಎಕ್ಸ್ಟೆಂಟ್, ಲಿಟ್ಲ್ ಅರಬಿಕ್ ನಾಲೆಜ್, ನೋ ಮಾಡರ್ನ್ ನಾಲೆಜ್. ಸೊ ದೀಸ್ ಟೂ ಪ್ರಾಡಕ್ಟ್ಸ್ ಆರ್ ದ ರಿಯಲ್ ಔಟ್ಪುಟ್ ಆಫ್ ದ ಮಾಡರ್ನ್ ಸಿಸ್ಟಮ್ ಇನ್ ದ ವರ್ಲ್ಡ್. ಆ್ಯಂಡ್ ಮೈಂಡ್ ಯು, 80% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಡೂ ನಾಟ್ ನೋ ಅರಬಿಕ್ ಲ್ಯಾಂಗ್ವೇಜ್. 80% ಆಫ್ ದ ಮುಸ್ಲಿಮ್ ಪಾಪ್ಯುಲೇಷನ್ do not speak Arabic. Only 20% of the population speak Arabic language. That's the tragedy. And without the knowledge of, you know, in high school, all who scored first class and 90 and also happy to see all these things, marks. But how many of you have got anything in Arabic as a language? First of all, the institution itself in a crisis. Most of the Muslim institutions are in a crisis of modern education now. Because they can't balance between the two things there. There's another subject by itself. But as it is standing, these two products are the real output, the Muslim. And how can he go? And this century, the 21st century, is known as the century of knowledge. Last century you have seen that the century of manual workers, according to Peter Drucker, modern management, Umar knows about all these things. Now they say this is the knowledge century and knowledge workers are dominating. The whole world is dominated by the knowledge worker. That's why the Western countries are all dominating now. Whereas we are known to have much knowledge. We have a lot of oil, etc. But still knowledge is less. So we are on the receiving side. So what should be done now is a big crisis. That is another subject by itself. But as a model, what we said was bilingual double foundations program. As an experiment, we have got in Haider, is one of the old students of our Alia College. We have got one institution in Kasaragod. We have started 85 years back, a theological college started Arabic as a language, plus Islam as a basis. Subsequently, we started other courses also, modern education, high school, etc., all the things, plus two, all courses started subsequently. And now we are trying to build a system, what is called bilingual double foundation. That is two languages. When you come to SSLC, the two languages should be thorough. That is English, Arabic, modern, plus Islam. Prior to that, how big may be your school, your institutions, this act was not applicable. After 6/3/1982, the day when your employment strength exceeded 19, this act become applicable to by its own force. Even if you say no, if you don't want, act will apply. From that day onwards, your duties and responsibility will start. Please, I'll repeat, from 6th March 1982, this act made applicable to the educational institutions.
and from the day when your employment start exceeded 90 total employment strength, please note, the act will apply to your establishment, and from that day onwards your duties and responsibility starts. What are those duties? It is very simple. Get your establishment registered, obtain code number, online facilities are there, enroll all employees from the very date of their eligibility, remit the dues, that is contribution and administrative charges, within the stipulated date, that is 15th of the close of the every month, submit the returns and remittance on time. That's all. If your compliance is up to date, you need not bother about the any other provisions of the act, that is penal actions, recovery actions. As far as your as far as your compliance is up to date and there is no default, you need not worry about penal provisions, recovery provisions. But the question is, if you have become defaulter, if there is any non-remittance, non-enrollment, but all action will start. The department will immediately start the action to assess the amount. After assessment, take the action to recover the dues. The recovery action is very severe. They can attach the bank account, can attach the personal and establishment properties, movable, immovable. They can